बेळगावमध्ये गृहमंत्री एम.बी. पाटील यांनी माध्यमांशी संवाद साधला। यावेळी ते म्हणाले की आमदार आनंद सिंह हे राजीनामा देणार असल्याचे निश्चित नाही। स्पीकर रमेश कुमार यांनाही त्यांच्या राजीनाम्याबद्दल काहीच माहिती नाही असे गृहमंत्री एम.बी. पाटील यांनी स्पष्ट केले आहे। ते पुढे म्हणाले की दोस्ती सरकार ही अतिशय बलिष्ठ व चांगली सरकार आहे। ಅದು ಮಾಧ್ಯಮದಲ್ಲಿ ವರದಿ ಆಗ್ತಾ ಇದೆ ಆನಂದ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿ, ಆದರೆ ಅದನ್ನು ಅಂಗೀಕಾರ ಮಾಡೋರು ಯಾರು, ಅವ್ರಿಗೆ ಯಾರಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ, ಸ್ಪೀಕರ್ ಅವ್ರಿಗೆ ಹೇಳಿದ್ದಾರೆ, ಸ್ಪೀಕರ್ ಅವ್ರನ್ನೇ ನನಗೆ ಭೇಟಿಯಾಗಿಲ್ಲ ಅಂತ ಹೇಳಿದ್ದಾರೆ। ಇದರ ಮೇಲೆ ನೀವು ತಿಳ್ಕೋಬೇಕಾಗ್ತದೆ। ಆಮೇಲೆ ಆನಂದ್ ಸಿಂಗ್ ಅವರು ಸ್ಪೀಕರ್ ಕಚೇರಿಯಲ್ಲಿ ಅವರು ಕಾರ್ಯದರ್ಶಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್, ನೋಡಿ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇರೋದು, ಅದಕ್ಕೆ ಸ್ಪೀಕರ್ ಅವರು ಮಾತ್ರ ಡಿನೈ ಮಾಡಿದ್ದಾರೆ, ನನಗೆ ಯಾರೂ ಭೇಟಿಯಾಗಿಲ್ಲ ಅಂತ ಹೇಳಿದ್ದಾರೆ। ಆನಂದ್ ಸಿಂಗ್ ರಾಜೀನಾಮೆ ವಿಚಾರ ಸುಳ್ಳು ಅಂತ ಹೇಳ್ತೀರಾ? ಸ್ಪೀಕರ್ ಅವರು ಹೇಳಿದಾರಲ್ಲ, ನಾನು ಹೇಳಬೇಕಾಗಿದ್ದಲ್ಲ, ಸ್ಪೀಕರ್ ಅವರು ಹೇಳಿದ್ದಾರೆ। ತಮಗೆ ಪತ್ರ ಬರೆದು ಅಸಮಾಧಾನವನ್ನು ತೋರ್ಕೊಂಡಿದ್ರು ಆನಂದ್ ಸಿಂಗ್ ಅವರು? ನನಗೆ ಯಾವುದೂ ಇನ್ನೂ ಪತ್ರ ಬಂದಿಲ್ಲ। ನೋಡಿ, ನಾನು ಕಮಿಟಿ ಚೇರ್ಮನ್ ಈಗ ಹೋದ ವಾರ ಆಗಿದ್ದೀನಿ, ಗುರುವಾರ ದಿವಸ ಮೀಟಿಂಗ್ ಇದೆ, ಇನ್ನೂ ನನಗೆ ಪತ್ರ ತಲುಪಿಲ್ಲ ಅವ್ರದ್ದು। ನೋಡಿ, ಆನಂದ್ ಸಿಂಗ್ ಅವ್ರದೇ ಇವತ್ತು ಸ್ಪೀಕರ್ ಡಿನೈ ಮಾಡಿದ್ಮೇಲೆ ಉಳಿದವ್ರ ಪ್ರಶ್ನೆ ಎಲ್ಲಿ ಬರ್ತದೆ? ನನಗೆ ಹಾಗಂತ ಯಾರು ಹೇಳಿದ್ರು? ಹಾಗಂತ ಯಾರು ಹೇಳಿಲ್ಲ, ಹಾಗಂತ ಆನಂದ್ ಸಿಂಗ್ ಹೇಳಿದ್ರು, ಹಾಗಂತ ಯಾರು ಕೂಡ ಹೇಳಿಲ್ಲ। ಬಹಿರಂಗ ಸತ್ಯ ಸರ್, ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಿದ್ರು। ನೋಡಿ ಈಗ ಹಾಗೆಂತ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪದಿಂದ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದಾರಣ್ಣ, ಯಾರು ಎಂಥದ್ದು ಹೇಳಿರಲ್ಲ, ಸುಮ್ಮನೆ ನಿಮ್ಮ ಊಹಾಪೋಹಗಳಿವೆಲ್ಲ। ನೋಡಿ, ಅದು ಆ ವಿಚಾರ ಈಗಾಗಲೇ ನಾವು ಹೇಳಿದ್ದೀವಿ, ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಂಥ ಇದಕ್ಕೆ ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ, ಅಲ್ಲಿಗೆ ಅದು ಮುಗಿದಿದೆ। ಹಾಗಂತೇಳಿ ಯಾವುದು ಕಂಪ್ಲೇಂಟ್ಸ್ ಬಂದಿಲ್ಲ, ಯಾರು ಕೂಡ ಅದನ್ನು ಹೇಳಿಲ್ಲ। ಮತ್ತಿದು ಆನಂದ್ ಸಿಂಗ್ ವಿಚಾರ, ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿದ್ದು ಮಾನ್ಯ ಸ್ಪೀಕರ್ ಅವರು। ಸ್ಪೀಕರ್ ಅವರು ಹೇಳಿದ್ದಾರೆ ನನಗೆ ಯಾರು ಅವ್ರು ಭೇಟಿಯಾಗಿಲ್ಲ, ನನಗೆ ರಾಜೀನಾಮೆ ಬಂದಿಲ್ಲ ಅಂತ ಹೇಳಿದ್ದಾರೆ। भाजप पक्षाकडून दोस्ती सरकारला पाडायला 15 MLAंची गरज असते, पण तसे करणे शक्य नाही। दोस्ती सरकार ही कायम राहणार असा अभिप्राय गृहमंत्री एम.बी. पाटील यांनी व्यक्त केला आहे।